ಯಾವಾಗಿನ ಹುಟ್ಟು 12 ವರ್ಷದ ಹುಡುಗಾಗಿದ್ದು ಅವತ್ತರಿಂದ ಹಿಡಿದು ಇವತ್ತಿನವರೆಗೆ ಹೌದು ಹೌದು ಯಾರಿಗೊಬ್ಬರಿಗೆ ಕೇಳಿಲ್ಲ ಅರ್ವಣನ ಗುರು ಹೌದು ಹೌದು ಭಗವಂತನ ಮತ್ತು ಪರಮಾತ್ಮ ಎತ್ತು ಯುದ್ಧ ಕೊಟ್ಟನೆ ನಾ ಎತ್ತು ಓದಿನ ಅಷ್ಟೇ ಮಾತಾಡ್ತೀನಿ ಯಾರು ಅವ್ರಿಗೆ ಕೇಳೋ ಅವಶ್ಯಕತೆ ನನಗಿಲ್ಲ ಹೌದು ಹೌದು ಇದನ್ನು ನಿಮಗೆ ಪಿಲಾಗಿ ಚಾಚರ ಇಲ್ಲ ಯಾಕೆ ಪಾಪಂದ್ರೆ ಇನ್ನೊಂದು ವಿಷಯ ಮಾತಾಡಿದ್ರು ಏನು ಮಾತಾಡ್ತಾರು ಪ್ರಾಣಿಯ ಪ್ರಥಮ ಕಾಂಗ್ರೆಸ್ ಸೃಷ್ಟಿ ಪ್ರಥಮದಲ್ಲಿ ತಾಳ ಪ್ರಕೃತಿ ಅಂತ ಕಾಲಕ ಅದೇ ಪ್ರಕೃತಿಯಲ್ಲಿ ಪರಮಾತ್ಮನಿಂದ ಹುಟ್ಟಲು ಭವಿಷ್ಯ ಪುರಾಣ ಭಾಗವಂತರಲ್ಲಿ ಬರೆದಿರ್ತಾರೆ ಹೌದು ಹೌದು ಅಕ್ಕಿನ ಬಿಟ್ಟು ಹಾಡಕೊಂಡು ಕೂಡ ಮಾಸ್ತಾರ ಹೇಳ ಏನ್ ಹೇಳ್ತಂದ್ರೆ ಪ್ರಕೃತಿಯಲ್ಲಿ ಪರಮಾತ್ಮನ ಕುಂಡ ಹುಟ್ಟಿದ್ಲು ಲಿಂಗದಾಗ ಹುಟ್ಟಿದ್ಲು ಯಾವ ಜಗದ ಹುಟ್ಟಿದ್ರು ಅಂತ ಕೇಳ್ತಾಳ್ರಿ ಮಾಸ್ತಾರ ವಿಚಾರ ಮಾಡಿ ಮಾತಾಡ್ತಿದ್ರು ಯಾಕೆ ಪಾಪ ಕೇಳಿದ್ರೆ ಯಾಕ್ರಿಪ್ಪ ಸರ ದೇವಾನು ದೇವತೆಗಳ ಸಂಸಾರ ಮಾಡಿ ಮಕ್ಕಳ ಹಳಿ ಪದ್ಧತಿನ ಬಾರೆ ಈ ಸದ್ದ ಕಲಿಯುವುದಾಗ ನಾವು ಗಂಡ ಹೆಂಡ್ರು ಕೂಡಿ ಮಕ್ಕಳ ಹಳಿ ಪದ್ಧತಿನ ಬಾರೆ ಬೇರೆ ಐತ್ರಿಪ್ಪ ಬೇರೆ ಐತ್ ಸರ ಹೆಂಗಪ್ಪ ತಂದ್ರೆ ವಿಚಾರ ಹೆಂಗ್ರಿ ಸರ ಹಿಂದಿನಲ್ಲಿ ಬರೋ ಮನಸ್ಸು ಮಾಡಿದ್ರೆ ಮಕ್ಕಳ ಹಾಕಿದ್ರು ಮನಸ್ಸಿನಿಂದ ಎತ್ತೋ ಮಂದಿ ಮಕ್ಕಳು ಇಟ್ಟಾರು ಹೌದು ದೇವರಿನ ಹಿನಿಯೊಳಗೆ ಎತ್ತೋ ಮಂದಿ ಮಕ್ಕಳು ಇಟ್ಟಾರು ಎಡಕ್ ನೋಡ್ರಿ ಹುಟ್ಟಾರು ಬಲಕ್ ನೋಡ್ರಿ ಹುಟ್ಟಾರು ಹಿಂದೆ ನೋಡ್ರಿ ಹುಟ್ಟಾರು ಹಿಂದೆ ನೋಡ್ರಿ ಹುಟ್ಟಾರು ಬರೀ ಕೈ ಕೈ ತಿಕ್ಕಿದ್ರೆ ಮಕ್ಕಳು ಹುಟ್ಟಾವು ಹೌದು ಹೌದು ಅದು ದೇವಾನ ದೇವತೆಗಳು ಮಾಡ್ತಕ್ಕಂತ ಸಂಸಾರ ಅದು ಸೃಷ್ಟಿ ಈಗ ನೋಡು ನಾವು ನೀವು ಮಕ್ಕಳು ಹಡಿಬೇಕಂದ್ರೆ ಹತ್ತು ಕೌಲು ಹರಿದು ಹೊರದ್ರು ಅಂದ್ರೆ ಮಕ್ಕಳು ಹೊಟ್ಟಂಗಿಲ್ಲ ಕೌಲು ಹರಿದ್ರೆ ಮಕ್ಕಳು ಹೊಟ್ಟಂಗಿಲ್ಲ ಒಂದು ಹಂಗಾದ್ರೆ ಡಾಕ್ಟರ್ ಕೂಡ ಹೋಗುದು ಹೌದು ಹೌದು ಡಾಕ್ಟರ್ ಕೂಡ ಹೋಗುತ್ತೆ ಅದಕ್ಕೆ ತಮ್ಮ ಬೇರೆ ವಿಚಾರ ಅಲ್ಲಿನಕ್ಕೆ ಇಲ್ಲಿನಕ್ಕೆ ಹೋಲಿಕೆ ಮಾಡಿ ಮಾತಾಡುವಂತ ಮಾತಿಲ್ಲ ಮಾಸ್ತಾರ ಹೌದು ಹೌದು ಎಲ್ಲಿಗೆ ಮಾತಾಡಿರ್ತೀರಿ ಆ ಇತಿಹಾಸ ಬೇರೆ ಐತಿ ಈ ಲೋಕಲ್ ಮಾತಾಡೋ ಇತಿಹಾಸ ಬೇರೆ ಐತಿ ಹೌದು 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 ಹೌದಿಲ್ಲ ಇನ್ನೊಂದು ಮಾತಾಡಲು ಹೆಂಗ್ರಿಪ್ಪ ಗಂಡನ ದೇವರು ಗಂಡನ ಸರ್ವಸ್ವ ಹೌದು ಗಂಡನಿಂದ ಹೆಣ್ಣು ಮಕ್ಕಳಿಗೆ ಮುತ್ತೈತನ ಬಂದೈತಿ ಅಂತ ಹೇಳಿದ್ಕೂ ಹೆಣ್ಣು ಮಕ್ಕಳಿಗೆ ಕರೆದು ಕೇಳ್ತಾರ ನಿನ್ನಿಂದ ಎರಡ ಬಂದ ಅಂತಾರು ಅವಾಗ ಮೊದಲೇ ಬಳಿಯಿರಿಸಿಲ್ಲ ಅವಾಗ ನೀವೇ ವಿಚಾರ ಮಾಡ್ರಿ ಮೊದಲ ಹೋಗ್ರತ್ತೈತಿ ಮೊದಲ ಬೆಳೆಯೋದ ಅಂತಂದ್ರೆ ನೀವೇ ವಿಚಾರ ಮಾಡ್ರಿ ಮೊದಲ ಬೆಳೆಯಿರಿಸರಿ ಮೊದಲ ಕುಕ್ಮ ಆಚರಿ ಮೊದಲ ಎಲ್ಲ ಮಾಡಿರತ್ತಂದ್ರೆ ಮದುವೆ ಆಗೋಕ್ಕಿಂತ ಮೊದಲ ಯಾಕೆ ಮುತ್ತೈತನ ಕರ್ಲಿಲ್ಲ ಉಡಿ ತುಂಬ ಕರ್ಲಿಲ್ಲ ಪೂಜೆ ಕರ್ಲಿಲ್ಲ ಹೆಣ್ಮಕ್ಕಳ ಹೌದು ಹೌದು ಹೆಣ್ಮಕ್ಕಳು ನೀವೇ ವಿಚಾರ ಮಾಡ್ರಿ ಮನಿ ಒಂದತ್ತ ಕಾರ್ಯಕ್ಕೆ ಆರ್ತಿ ಕಾರ್ಯಕ್ಕೆ ಯಾಕೆ ಹೋಗ್ಲಿಲ್ರಿ ನೀವು ಹೆಣ್ಣಾಡವ್ರು ಲಕ್ಷ್ಮಣ ಮಾಸ್ತರ್ಗಳು ನಿಮಗೆ ಹೇಳೋದು ಹೆಣ್ಮಕ್ಳು ಮತ್ತೆ ಗಣಸರ್ ಮಾತು ಕೇಳ್ಬಾರ್ರಿ ಅವ್ರಕ್ಕಿಂತ ಮೊದಲ ಮುತ್ತೈತಾರೆ ಬಂದ್ರೆ ಕೇಳಲು ಹೌದು ಹೌದು ಹಂಗಾದ್ರೆ ಮದುವೆ ಆಗೋಕ್ಕಿಂತ ಮೊದಲು ನಿಮ್ಮನ್ನು ಮುತ್ತೈತನಕ್ಕೆ ಯಾಕೆ ಕರಲಿಲ್ಲ ಯಾಕೆ ಕರಲಿಲ್ಲ ಒಬ್ರು ಮಾತಾಡ್ಸಂಗಿಲ್ಲ ನಿಮ್ಮನ್ನು ಮತ್ತೆ ಗಂಡ ಸತ್ತ ಬೆಳವನ್ನೆಲ್ಲ ಯಾಕೆ ತೆಗಿತೀರಿ ಮತ್ತೆ ಗಂಡ ಸತ್ತ ಬೆಳಕು ನಿಮ್ಮನ್ನು ಕರೆಯಂಗಿಲ್ಲ ಒಟ್ಟ ನಿಮ್ಮಲ್ಲಿ ಬಂದ ಅಂದ್ರೆ ನೀವು ಇಟ್ಕೋಬೇಕು ನಿನ್ನೆಲ್ಲ ಬಂದವಂದ್ರೆ ಮಸ್ತಲ್ಲ ಶಾಶ್ವತ ಉಳಿಬೇಕಾಗಿತ್ತು ಹೌದು ಹೌದು ಯಾಕೆ ಭೂಮಿ ತಲೆ ಮೇಲೆ ಉಳಿಲಿಲ್ಲ ಗಂಡ ತೀರ್ಕೊಂಡು ಕೂಡ ಮತ್ತೆ ಯಾಕೆ ಮುಟ್ಟೈತನಕ್ಕೆ ಹೋಗಂಗಿಲ್ಲ ಮಾಸ್ತರ್ ಹಾಡಿನ ಮೂಲಕ ಒಂದು ಕಲೆ ಆಗ್ಬೇಕು ಮನರಂಜನೆ ಆಗ್ಬೇಕು ಹೌದು ಹೌದು ಒಂದು ನೀತಿ ಪಾಠ ಆಗ್ಬೇಕು ಅಂತವ ಮಾತು ಮಾತಾಡ್ರಿ ಹೌದು ಹೌದು ನಾವು ಹೇಳಕತ್ತೀರೇನ ಪತಿಯೇ ಪರಮಾತ್ಮ ಪತಿಯೇ ದೇವರು ಹೌದು ಪತಿ ಪಾದ ತೊಳೆದ ನೀರು ಕುಡಿಸುತ್ತಾದ್ರೆ ಹೆಣ್ಣಿನ ಜನ್ಮಕ್ಕೆ ಮುಕ್ತಿ ಐತೆ ನಾ ಹೇಳಿ ಹೌದು ಹೌದು ನೀವು ತಾಕತ್ತಿದ್ರೆ ಮೂಲ ಮಾತಾಡುತ್ತಂದ್ರೆ ಶಾಂತಿ ಸೇವಾ ಮಾಡಿ ಯಾರಾದ್ರೂ ಮುಕ್ತಿ ಪಡೆಯುವಂಗಿತ್ತಂದ್ರೆ ಇಂತಾದ ಮಾತಾಡುತ್ತಾ ಹೇಳಿ ಹೌದು ಹೌದು ಇದು ಹೆಣ್ಣಾಗಣ್ಣಿನ ವಿಷಯ ಮೊದಲು ಮಾತಾಡು ಹೌದು ಹೌದು ಮಾಸ್ತರ್ ನನ್ನ ಬತ್ತಿ ನನ್ನ ಕಣ್ಣಿಗೆ ಚುಚ್ಚು ನೀ ಪಾರಾಗಿ ಕೊಡುವುದು ಅವಶ್ಯಕತೆ ಇಲ್ಲ ಹೌದು ಹೌದು ಹೌದಿಲ್ಲ ಹೆಂಗದಪ್ಪ ಅಂತಂದ್ರೆ ಹೆಂಗೈತ್ರಪ್ಪ ಒಂದ್ ದೃಷ್ಟಾಂತ ಹೇಳ್ಬೇಕಾಗ್ಯದ ಯಾಕಂತಂದ್ರೆ ಯಾಕ್ರಪ್ಪ ಇಲ್ಲಿ ಮಾಸ್ತರ್ ಮಾತಾಡ್ತಾನೆ ಅಂತ ಪರಿಶು ಹೇಳಿ ಮಾತು ಮಾತಾಡಿದ ಅದು ಮಾತಾಡಕತ್ತಿದ್ರ ಅಂತ ಅಲ್ಲಲ್ಲ ನೋಡಿಲ್ಲಿ ಮನೆ ಒಳಗೆ ಕಂಡು ಇರ್ತಾನೆ ಮಾಡ್ತಾನೆ ಅಂತೇಳಿ ಹೆಣ್ಮಕ್ಳು ಇರ್ತಾನೆ ಮಾಡಬಾರ್ದು ಹೆಂಗತ್ತಿರ್ತ ಮಾಡಿದ್ರು ಅದಕ್ಕೆ ಹಿರಿಯರು ಶಾಸ್ತ್ರ ಮಾಡ್ಯಾರು ಏನು ಮಾಡ್ಯಾರು ಹೆಂಗಸರು ಬುದ್ಧಿ ಮನಕಾಲ ಕೆಳಗತ್ತು ಹೌದು ಹೌದು ಹೇಳಿಲ್ಲ ಯಾಕಂತಂದ್ರೆ ಹೌದು ಒಂದು ಊರಾಗಿದ್ರು ಮಂದಿ ಗಂಡ ಹೇಳ್ತಿದ್ರು ಹೌದು ಗಂಡ ಹೇಳ್ತಿದ್ರು ಗಂಡು ಇರ್ತಾನೆ ಮಾಡ್ತಿದ್ದ ಹೌದು ನೋಡಿದ್ಲು 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 ನೋಡಿ ಹತ್ತು ಇಪ್ಪತ್ತು ವರ್ಷ ಆಯ್ತು ನಾ ಬಂದ ನಾ ಬಂದಾಗಿಂದ ನೀನೇ ಇರ್ತಾನ ಮಾಡ್ತಿ ಒಟ್ಟೆ ಹೊರತ್ತ ನೀನೇ ಮಾಡ್ತಿ ಇಲ್ಲಿಗೆ ನೀ ಇರ್ತಾನ ಬಿಡು ನಾ ಮಾಡ್ತಿನ ಲಕ್ಕಿ ಹೌದು ಯಾರೋ ಹೆಣ್ಮಗಳು ಹೆಣ್ಣು ಇರ್ತಾನ ನಾ ಮಾಡ್ತಾನಲ್ಲೋ ಗಂಡ ಹೇಳ ಏನ್ ಹೇಳ್ತಾನೆ ಇರ್ತಾನ ಅಂದ್ರೆ ಸಣ್ಣ ಮಾತಲ್ಲ ಹೌದು ಅದ್ ನೀನ್ರ ಅಪರಾಧ ತಿಳ್ಕೊಬೇಡ ಅದ್ ಯಾರಿಗ ಆಗಲ್ ಮಾತಾಡ್ತೀರಿ ಸೊಮ್ಮೆ ಅಂದ ಹೌದು ಹೌದು ಬಟ್ಟನ ಹೇಳ್ತಾನ ಮಾಡಕ್ಕಿ ಬಟ್ಟಿಂದ್ರೆ ನೀನೇ ಮಾಡತ್ತೀರಿ ನಾನು ಮಾಡಕ್ಕೆ ಲಕ್ಕಿ
ಗಂಡನ ಕಡೆಯಿಂದ ಕಸ್ಕೊಂಡಿದ್ಲು, ಇವಾಗ ಗಂಡು ಹೊಲಕ್ಕೆ ಹೋಗಿದ್ದ, ಗಂಡು ಹೊಲಕ್ಕೆ ಹೋಗಿದ್ದ, ಯಾಂತ ಇರ್ತಾನ ಕಸ್ಕೊಂಡಿದ್ಲು, ಆ ಕಡೆಯಿಂದ ಚೌರಿಕೊಬ್ಬ ಹಾದಿ ಹಿಡ್ದು ಹೊಂಟಿದ್ದ. ಹೌದು ಹೌದು, ಯಾರೋ ಕಟ್ಟಿಂಗ್ ಮಾಡವ, ಕಟ್ಟಿಂಗ್ ಮಾಡವ ಹಾದಿ ಹಿಡ್ದು ಹೊಂಟಿದ್ದ. ಏ ಕರಿತಾಳಕ್ಕಿ ಬಾ ಕಟ್ಟಿಂಗ್ ಅನ್ನ ಇಲ್ಲಿ, ಏ ಚೌರಿಕೊಬ್ಬ ಇಲ್ಲಿ ನಮ್ಮ ಮನ್ಯಾಗ ಎರಡು ಗಂಡು ಮಕ್ಕಳು ನನಗೊಬ್ಬ ಗಂಡು ನಾನು ಊರ ಮಾಡ್ಯದಾರ ಮೂರು ಮಂದಿನ ಕಟಿಂಗ್ ಮಾಡಕ್ ನೀ ಏಟು ತಗೋತಿ ಏತು ಕೇಳು, ಏನ ತಗೋತಿ ಅಂತ ಕೇಳುದು. ಯಾರು ಹೆಣ್ಮಗಳು ಕೇಳು, ಹೆಣ್ಮಗಳು ಕೇಳಿದ ತಕ್ಷಣ ಹೇಳ್ದವ ಹೌದು ನನಗೇನ್ ರೊಕ್ಕದು ಬಾಡವ, ಹೌದು ಹೆಂಡ್ರ ಮಕ್ಕಳಿಗೆ ಹೊಟ್ಟಿ ತುಂಬಸಕ್ ಗೊಂಜಾಲ ಬೇಕಾಗ್ಯವ, ಮತ್ತ ಒಂದ್ ತಲೆಗೆ ಎರಡು ಸೇರ್ದಂಗ ಮೂರು ತಲೆಗೆ ಆರು ಸೇರ್ ನನಗೆ ಜ್ವರ ಕೊಡು ಅಂದವ. ಹೌದು ಹೌದು, ಆದ್ರ ಐತ್ರಿ ನಾ ಜ್ವರ ಕೊಡ್ತೀನಿ ಅನ್ಲಕ್ಕಿ. ಒಂದ್ ತಲೆಗೆ ಎರಡು ಸೇರ್ದಂಗ ಆರು ಸೇರ್ ಜ್ವರ ಮೊದಲು ಹಾಕ್ಸ್ಕೊಂಡ ಚೀಲದೊಳಗ ಕಚ್ಚಿದಾಗ ಜ್ವರ ಹಾಕೊಂಡ ಎರಡು ಮಕ್ಕಳು ಕಟಿಂಗ್ ಮಾಡಿದ. ಕರಿಯವ ನಿನ್ನ ಗಂಡನ ಅಂದ್ರ ಮೂರನೇ ತಲೆ ಒಂದು ಗಂಡನ ಮಾಡಿ ಮೂರನೇ ತಲೆ ಕಟಿಂಗ್ ಮಾಡ್ತೀವಿ ನೋಡಿ ನಿನ್ನ ಗಂಡನ ಕರಿ ಅಂದ. ಹೌದು ಹೌದು, ಅಲ್ಲ ಗಂಡ ಇನ್ನು ಹೊಲಕ್ಕೆ ಹೋಗ್ಯಾನ ಬರ್ತಾನೆ ಅಂದ್ರೆ ಒಂದು ಹತ್ತು ನಿಮಿಷ ನಿಂತ ಇಪ್ಪತ್ತು ನಿಮಿಷ ನಿಂತ. ಹೌದು ಯಾವ ನನಗೆ ನಿಂದ್ರಾಕ ಆಗುದಿಲ್ಲ, ಮತ್ತೆ ನೀನ ಐದು ನಿಮಿಷ ಟೈಮ್ ಕೊಡ್ತೀನಿ. ಹೌದು ಕರೆದ್ರೆ ಕರಿ, ಇಲ್ಲಂದ್ರೆ ಮುಂದಿನ ಕೆಲಸ ಕೊಡ್ತೀನಿ ಅಂದ. ಹೌದು ಅಂದ ಕೂಡ್ಲೇ ಈಕೆ ಗಡಬಡಿಸಕತ್ಲು. ಹೌದು ಎರಡು ವರ್ಷ ಗೊಂದಲ ಲಾಸ್ ಆಗ್ತಾವಲ್ಲ, ಹೊಸವಾಗಿರೋ ಹಿಟ್ಟನ್ ಕಸ್ಕೊಂಡ ಗಂಡನ ಕೈ ಆಗಿದ್ದ. ಹೌದು ನುಕ್ಸಾನ ಎರಡು ಸೇರ್ ಬಿಡ್ತು, ಇನ್ ಹೆಂಗ ಮಾಡ್ಲಿ ಅಂದ್ರು, ಹೆಂಗ ಮಾಡ್ಲಿ ಇನ್ನ ಐದು ನಿಮಿಷ ನಿಂದ್ರಂದು ಐದು ನಿಮಿಷ ಆತ ಹೊಂಟ ನಡೆದ ನಡೆದ ಬಾಯಿಲಿ ಅನ್ಲಕ್ಕಿ ಬಾಯಿಲಿ ಕಟ್ಟಿಂಗ್ ಅನ್ನ ನೋಡೋ ನಿನಗೆ ಮೂರು ತಲೆ ಮಾತು ಮಾಡೋನಿ ಆರು ಸೇರ್ ಗುಂಜಾಲ ಕೊಟ್ಟಣಿ. ಹೌದು ಹೌದು, ನೀ ಅಡ್ಡ ತಲೆ ಕಟಿಂಗ್ ಮಾಡಿದ್ವಿ ನನಗೆ ನುಕ್ಸಾನ ಆಕತ್ತಿ, ನಂದು ಒಂದ್ ತಲೆ ನೀನೇ ಬೋಧಿಸ್ಬಿಡು ಅನ್ಲಕ್ಕಿ ನನ್ನ ಗುಂಜಾರ ಕೊಟ್ಟು ನನಗೆ ಹೆಂಗ ತರಿಸೋದು ಮಾತಾಡೋಕ್ಕೆ